ನಮಸ್ಕಾರ ಇವತ್ತು ನಾನು ನಿಮಗೆ ಏನು ತಿಸ್ಕೊಡ್ತಾ ಇದ್ದೇನೆ ಅಂದರೆ ಏನು ಪೋಸ್ಟ್ಗಳ್ನ ಅಲ್ಲ ಒಂದು ಸಾವಿರ ಪ್ಲಸ್ ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ ಇಂಡಿಯನ್ ಏರ್ಪೋರ್ಸ್ ಅಂತ ನಾನ್ ಕ್ಯಾಬಿನೆಂಟ್ ಅಂತ ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ ಅದನ್ನು ಆಫ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಆಫ್ಲೈನಲ್ಲಿ ಯಾವ ಥರ ನೀವು ಫಾರ್ಮನ್ನ ಫಿಲ್ ಹಾಕಿ ಫಿಲ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋಲಿ ಸಂಪೂರ್ಣ ಮಾಹಿತಿಯನ್ನು ತಿಸ್ಕೊಡ್ತಾ ಇದ್ದೀನಿ ಇದು ನಂದು ಈ ಪೋಸ್ಟ್ ಇದು ಎರಡನೇ ವಿಡಿಯೋ ಆಗಿರ್ತದೆ ಇದು ಎರಡನೇ ವಿಡಿಯೋ ಆಗಿತ್ತು ಫಸ್ಟ್ ವಿಡಿಯೋದಲ್ಲಿ ಅದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅನ್ನೋದನ್ನು ತೀಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಯಾವ ಥರ ಆಫ್ಲೈನಲ್ಲಿ ಯಾವ ಥರ ಫಾರ್ಮ್ನ ಫಿಲ್ ಮಾಡಿ ಹಾಕಬೇಕು ಹಾಕಬೇಕು ಅನ್ನೋದನ್ನು ಇದ್ದೀನಿ ಎಲ್ಲರೂ ಸರಿಯಾಗಿ ವಿಡಿಯೋನ ವಿಡಿಯೋನ ನೋಡ್ಕೊಳ್ಳಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದರೆ ತಿಳಿಯೋದಲ್ಲ ಫಸ್ಟಿಗೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ನಿಮ್ಮ ಫೋಟೋನ ಹಾಕಬೇಕು ಫೋಟೋ ಹೆಂಗೆ ಹಾಕಬೇಕಂದ್ರೆ ಆ ಫೋಟೋ ಒಳಗೆ ನಿಮ್ಮದು ಡೇಟ್ ಆಫ್ ಹಾಕಿ ಆಮೇಲೆ ಕೆಳಗಡೆ ನಿಮ್ಮ ನೇಮನ್ನು ಹಾಕಿ ಆಮೇಲೆ ಫೋಟೋ ಮೇಲೆ ಅರ್ಧ ಸಿಗ್ನೇಚರ್ ಆಗಿರಬೇಕು ಆಮೇಲೆ ಮತ್ತು ಈ ಫಾರ್ಮ್ ಮೇಲೆ ಅರ್ಧ ಸಿಗ್ನೇಚರ್ ಆ ಥರ ಸಿಗ್ನೇಚರ್ ಮಾಡಿ ಮತ್ತು ಆ ಥರ ಸಿಗ್ಲಿಕ್ಕೆ ಮತ್ತೆ ಫೋಟೋ ಯಾವಾಗಿಂದಿರಬೇಕಂದ್ರೆ ಒಂದು ಆರು ತಿಂಗಳ ಒಳಗಿಂದ ಫೋಟೋನ ಹಾಕಬೇಕಂತ ಹೇಳಿದ್ದಾರೆ ನೋಟಿಫಿಕೇಷನಲ್ಲಿ ಆರು ತಿಂಗಳ ಒಳಗಿನ ಫೋಟೋನ ಹಾಕಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೀವು ಫಾರ್ಮ್ ತುಂಬ ಮುಂದೆ ಎಲ್ಲ ಕ್ಯಾಪಿಟಲ್ದಾಗೆ ಹಾಕಿ ಸ್ಮಾಲನ್ನು ಯೂಸ್ ಮಾಡೋಕೆ ಹೋಗಬೇಡಿ ಎಲ್ಲವರು ಅವರು ಕ್ಯಾಪಿಟಲ್ದಾಗೆ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಕ್ಯಾಪಿಟಲ್ದಾಗೆ ನೀವು ಫಾರ್ಮನ್ನು ಯೂಸ್ ಮಾಡ್ಕೊಳ್ಳಿ ನೀವು ಫಸ್ಟಿಗೆ ಏನಂದರೆ ಇದು ಮೇಲ್ ಇಡಿನ ನಂಬರ್ ನಿಮ್ಗೆ ಕೇಳ್ತಾ ಇದೆ ಇಲ್ಲಿ ನೀವೇನು ಹಾಕೋಕ್ಕೋಗಬೇಡಿ ಅವ್ರ ಡಿಪಾರ್ಟ್ಮೆಂಟ್ದವ್ರು ಅದರಲ್ಲಿ ಏನು ಫಿಲ್ ಮಾಡಬೇಕಲ್ಲ ಅದನ್ನ ಫಿಲ್ ಮಾಡ್ತಾರೆ ನಿಮ್ಮ ರೆಜಿಸ್ಟ್ರೇಷನ್ ನಂಬರ್ನ ಅಲ್ಲಿ ಏನು ಫಿಲ್ ಮಾಡಕ್ಕೆ ಹೋಗ್ಬಿಡೋದನ್ನ ಹಾಗೆ ಗ್ಯಾಪ್ ಬಿಡಿ ಕೆಳಗಡೆ ಏನು ಹಾಕಬೇಕಂದ್ರೆ ಇಲ್ಲಿ ನಿಮ್ಮದು ನೇಮನ್ನು ಹಾಕಬೇಕು ಕೆಳಗಡೆ ನಿಮ್ಮ ನೇಮ್ ಹಾಕಬೇಕು ಯಾವ ಥರ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇದೆಯಲ್ಲ ಅದೇ ಥರ ನಿಮ್ಮ ನೇಮನ್ನು ಹಾಕಬೇಕು ಮತ್ತು ಬೇರೆ ಯಾವ ಥರ ಹಾಕಬೇಡಿ ಅದೇ ಥರ ನೇಮನ್ನು ಹಾಕಿ ಅಲ್ಲಿ ಮುಂದಿರು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇಲ್ಲಿ ಯಾಸ್ ಪರ್ ಮ್ಯಾಟ್ರಿಕೇಷನ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಆ ಥರ ನಿಮ್ಮದು ನೇಮನ್ನು ಹಾಕಿ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದ್ದೀವಿ ನೋಡಿ ನೀವು ನೋಡಿ ಇಲ್ಲಿ ಕೆಳಗಡೆ ನಿಮ್ಮ ಫಾದರ್ ನೇಮ್ ಅದನ್ನು ಕೂಡ ಟೆಂತ್ ಮಾರ್ಕ್ಸ್ ಕಾರ್ನಲ್ಲಿ ಯಾವ ಥರ ಇದೆಯಲ್ಲ ಅದೇ ಥರ ಹಾಕಬೇಕಂತ ಹೇಳಿದ್ದಾರೆ ಅದೇ ಥರ ನೀವು ಹಾಕಿ ನಿಮ್ಮ ಪ್ರೊಫೆಷನ್ ಹಾಕಿದೆ ನೀವು ಫಾದರ್ದ ನೀವು ಫಾಬರ್ ನಿಮ್ಮ ಫಾದರ್ ಏನು ವರ್ಕ್ ಮಾಡ್ತಾರಲ್ಲ ಏನು ಗೋರ್ಮೆಂಟ್ ಎಂಪ್ಲಾಯ್ ಗೌರ್ಮೆಂಟ್ ಎಂಪ್ಲಾಯ್ ಹಾಕಿ ಮತ್ತು ಯಾರು ಫಾರ್ಮರ್ ಇದ್ದಿರತ್ತಲ್ಲ ಅವರು ಫಾರ್ಮರ್ನ ಹಾಕಿ ನಿಮ್ಮ ಫಾದರ್ ಯಾವ ವರ್ಕ್ ಮಾಡ್ತಾರಲ್ಲ ಆ ವರ್ಕನ್ನು ಹಾಕಿ ಕೆಳಗಡೆ ಮದರ್ ನೇಮ್ ಕೊಟ್ಟಿದ್ದಾರೆ ಮದರ್ ನೇಮ್ ಕೂಡ ಟೆಂತ್ ಮಾರ್ಕ್ಸ್ ಕಾರ್ಡ್ನೇಲಿ ಯಾವ ಥರ ಇದೆಯಲ್ಲ ಅದೇ ಥರ ಮದರ್ ನೇಮ್ ಕೂಡ ನೀವು ಹಾಕಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ ಮಿಸ್ ಮಾಡಿದರೆ ಇದನ್ನ ರಿಜೆಕ್ಟನ್ನು ಮಾಡ್ತಾರೆ ಸರಿಯಾಗಿ ನೋಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ನೆಕ್ಸ್ಟ್ ನಿಮ್ಮದು ಏನು ಹಾಕಬೇಕಂದ್ರೆ ನೆಕ್ಸ್ಟ್ ನಿಮ್ಮದು ಇಲ್ಲಿ ಡೇಟ್ ಆಫ್ ಹಾಕಬೇಕು ಸರಿಯಾಗಿ ನಿಮ್ಮದು ಡೇ ಡೇಸು ಆಮೇಲೆ ಮಂತು ಆಮೇಲೆ ಇಯರು ಸರಿಯಾಗಿ ನಿಮ್ಮದು ಡೇಟ್ ಆಫ್ ಬರ್ತನ್ನು ಹಾಕಿ ಕೆಳಗಡೆ ಇಲ್ಲಿ ಕೊಟ್ಟಿದಾರೆ ಏಜ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಏಜ್ ಕೂಡ ಇಲ್ಲಿ ಕೆಳಗಡೆ ಹಾಕಬೇಕು ಎಷ್ಟು ಏಜ್ ಇದೆ ಅನ್ನೋದು ಆಗಿ ಎಷ್ಟು ಡೀಜ್ ಇದೆಯೋ ಅಷ್ಟು ಡೀಜನ್ನು ಹಾಕಿ ನ್ಯಾಷನಾಲಿಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನ್ಯಾಷನಾಲಿಟಿ ಏನು ಹಾಕಬೇಕಂದ್ರೆ ಇಂಡಿಯಾ ಇಂಡಿಯಾ ಅಂತೇಳಿ ನಿಮ್ಗೆ ನ್ಯಾಷನಲ್ ಹಾಕಬೇಕು ಹಾಕಬೇಕು ಅಮೇರಿಕಾಗೆ ಇಲ್ಲಿ ನಿಮ್ಮದು ಮ್ಯಾರಿಡಾಗಿತ್ತು ಅನ್ಮ್ಯಾರಿ ಅಂತ ಕೇಳ್ತಾರೆ ಇಲ್ಲಿ ಮ್ಯಾರಿಡ್ ಆದವರು ಅಪ್ಲಿಕೇಶನ್ ಹಾಕೋ ಆಫ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಕೆ ಹೋಗ್ಬೇಡ್ರಿ ಯಾಕಂದರೆ ಅವ್ರು ಮತ್ತು ಡೈರೆಕ್ಟಾಗಿ ಇಲ್ಲಿ ನೋಟಿಫಿಕೇಷನ್ ಹೇಯ್ಬೇಡ್ರೆ ನೋಟಿಫಿಕೇಷನ್ ಹೇಳಿಬಿಡಾರ ಅವರು ಅಂದರೆ ಮ್ಯ ಯಾರು ಇರ್ತಾರಲ್ಲ ಅವ್ರದ್ದು ಅಪ್ಲಿಕೇಶನ್ ಹಾಕುವ ಅಂತೇಳಿ ನೀವು ಇಲ್ಲಿ ಇದೇನಿದಿಲ್ಲ ಇಲ್ಲಿ ಇದ್ರ ಮೇಲೆ ಮಾರ್ಕ್ ಮಾಡಿ ಹಣ್ಣು ಅಂತ ಅಂತಿಲ್ಲ ಅದ್ರ ಮೇಲೆ ಒಂದು ಟಿಕ್ಕನ ಮಾರ್ಕ್ ಹಾಕಿಬಿಡಬೇಕು ಆಮೇಲೆ ನಿಮ್ಮದು ಈ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂದರೆ ನೀವು ಏನೋ ಟ್ಯಾಟೋ ಅದು ಎಂಡ್ ತೊಗೊಂಡರೆ ತೊಗೊಂಡಿದರೆ ಎಸ್ ಅಂತ ಕೊಡಿ ಟ್ಯಾಟೋದು ಅದು ಇವ್ರು ಹಾಕಿಲ್ಲ ಅಂದರೆ ನೋ ಅಂತ ಕೊಡಿ ಇಲ್ಲಿ ನೋ ಅಂತ ಇಲ್ಲಿ ಫಿಲ್ ಮಾಡಬೇಕು ನೋಡ್ಕೊಳ್ಳಿ ಸರಿಯಾಗಿ ನೋ ಅಂತ ಫಿಲ್ ಮಾಡಿ ನೀವು ಏನೋ ಟ್ಯಾಟೋದು ಇದ್ದರೆ ಎಸ್ ಅಂತ ಕೊಡಿ ಆಮೇಲೆ ನೆಕ್ಸ್ಟ್ ಏನಂತಂದರೆ ನೆಕ್ಸ್ಟ್ ನಿಮ್ಮ ಅಡ್ರೆಸ್ಸನ್ನು ಕೇಳಿದ್ದಾರೆ ಈ ನೋಡ್ಕೊಳ್ಳಿ ನಿಮ್ಮ ಅಡ್ರೆಸ್ಸು ನಿಮ್ಮ ಅಡ್ರೆಸ್ ಏನು ತುಂಬಬೇಕಂದ್ರೆ ಫಸ್ಟ್ ನಿಮ್ಮದು ವಿಲೇಜ್ ಹಾಕಿ ನಿಮ್ಮದು ಯಾವ ಊರದ ವಿಲೇಜ್ ಹಾಕಿ ಆಮೇಲೆ ಅದ್ರ ಮೇಲೆ ನಿಮ್ಮದು ತಾಲೂಕು ಹಾಕಿ ತಾಲೂಕು ಹಾಕಿದ್ಮೇಲೆ ಡಿಸ್ಟಿಕ್ ಹಾಕಿ ಡಿಸ್ಟಿಕ್ ಹಾಕಿದ ಮೇಲೆ ನಿಮ್ಮದು ಪೋಸ್ಟ್ ಆಫೀಸ್ ಯಾವ ಊರು ಇರುತ್ತಲ್ಲ ಅದನ್ನು ಪೋಸ್ಟ್ ಆಫೀಸ್ ಊರು ಹಾಕಿ ಅದ್ರ ಮುಂದೆ ನಿಮ್ಮದು ನಿಮ್ಮ ಊರು ಒಂದು ಪಿನ್ ನಿಮ್ಮ ಊರದ ಒಂದು ಯಾವ ಪಿನ್ ಕೋಡ್ ಇರ್ತೈತಿ ಆ ಪಿನ್ ಕೋಡನ್ನ ಹಾಕಿ ಆ ಪಿನ್ಕೋಡ್ನ ಹಾಕಿ ಆಮೇಲೆ ಕೆಳಗಡೆ ಅಷ್ಟು ಹಾಕಿದ ಮೇಲೆ ಅಷ್ಟೇ ಸಾಕು ಮತ್ತೇನಿಲ್ಲ ಪಿನ್ ಕೋಡನ್ನು ಸರಿ ಹಾಕಿ ಪಿನ್ಕೋಡ್ ಮೀನು ಇರುತ್ತೆ ಪಿನ್ ಕೋಡನ್ನು ಸರಿ ಹಾಕಿ ಅದ್ರ ಕೆಳಗಡೆ ಇಮೇಲ್ ಐಡಿ ನೋಡಿ ನಿಮ್ಮ ಇಮೇಲ್ ಎಡಿ ಇಮೇಲ್ ಎಡಿಯನ್ನು ಹಾಕಬೇಕು ಅದರ ಕೆಳಗಡೆ ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರನ್ನ ಹಾಕಿ ಮೊಬೈಲ್ ನಂಬರ್ ಹಾಕಿದ ಮೇಲೆ ಕೆಳಗಡೆ ಮತ್ತು ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ ಕೇಳಿದಾರಲ್ಲ ಈ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇಲ್ಲ ಆ ಥರ ಒಂದು ಅಡ್ರೆಸ್ಸನ್ನು ಹಾಕಿಬಿಡಿ ಮತ್ತೆಲ್ಲಾದರೆ ಎಲ್ಲ ಸೇಮ್ ಇರುತ್ತೆ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆಲ್ಲ ಆ ಥರ ಒಂದು ಹಾಕಿ ಮತ್ತು ಅಲ್ಲಿ ಕೂಡ ನಿಮ್ಮ ಊರದ ಪಿನ್ ಕೋಡು ಆಮೇಲೆ ಅದನ್ನು ಕೂಡ ಹಾಕಿ ಅದ್ರ ಕೆಳಗಡೆ ನಿಮ್ಮದು ಇಲ್ಲಿ ಕೆಳಗಡೆ ಕುಡಿದಾರೆ ನೋಡಿ ಇಲ್ಲಿ ಕೆಳಗಡೆ ಏನು ಕೊಡಿದ್ದಾರೆ ಅಂದರೆ ಪೋಲ್ಟಿಷನ್ ಅಂತ ಕೊಟ್ಟಿದ್ದಾರೆ ಪೊಲಿಟೀಷನ್ ಅಂದರೆ ನಿಮ್ಮದೊಂದು ನಿಮ್ದು ಹುಬ್ಬಳ್ಳಿ ಅಂತ ಬರುತ್ತೆ ಅಲ್ಲಿಂದ ಪೊಲ್ಟಿಷನ್ ಕೂಡ ಇರುತ್ತೆ ನಿಮಗೆ ನಿಮ್ಮದು ಯಾವ ಕ್ಷೇತ್ರ ಅದು ಇರ್ತಿದೆಯಲ್ಲ ಅಲ್ಲಿ ನಿಮ್ಮದು ಪುಬ್ಬಳಿಗೊಂದು ಪೊಲ್ಟಿಷನ್ ಬರುತ್ತೆ ನಿಮ್ದು ಯಾವ ನಿಮ್ದು ಯಾವ ಪೊಲಿಟಿಷನ್ ಬರುತ್ತಲ್ಲ ಪೊಲಿಟಿಷನ್ ಸರನ್ನ ಇಲ್ಲಿ ತುಂಬಿ ಅಮಕಾಗಿ ನಿಮ್ಗೆ ಎಜುಕೇಷನ್ ಏನಾಗಿರ್ಬೇಕಂದ್ರೆ ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಟೆಂತನ್ನು ಮುಗಿಸಿರ್ಬೇಕು ಕಂಪಲ್ಸರಿ ಟೆಂತನ್ನು ಮುಗಿಸಿರ್ಬೇಕು ಟೆಂತ್ ಮುಗಿಸಿರು ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾವುದು ತೊಂದ್ರಲ್ಲ ಟೆಂಥನ್ನು ಮುಗಿಸಿರ್ಬೇಕು ಇಲ್ಲಿ ಕೆ ಇಲ್ಲಿ ನೋಡಿ ನಿಮ್ಮದು ಟೆನ್ದು ಯಾವ ಬೋರ್ಡ್ ನಿಮ್ಮದು ಯಾವ್ದು ಯೂನಿವರ್ಸಿಟಿ ಅಥವಾ ಬೋರ್ಡ್ ಅಂದರೆ ಇಷ್ಟು ನೀವು ಸ್ಟೇಟ್ ಬೋರ್ಡ್ ಅಂತ ಹಾಕಿಬಿಡಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಹಾಕಿರೋ ಸಾಕ್ರಲ್ಲಿ ಕರ್ನಾಟಕದ ಆಡಿದಿರಲ್ಲ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಆಯಿತು ಆಮೇಲೆ ನೀವು ಸರ್ಟಿಫಿಕೇಟ್ ನಂಬರು ಅವರು ರಜಿಸ್ಟ್ರೇಷನ್ ನಂಬರ್ ಕೀಲ್ಲ ಸರ್ಟಿಫಿಕೇಟ್ ನಂಬರ್ ಕೇಳಿದಾರೆ ಅಂದರೆ ಸರ್ಟಿಫಿಕೇಟ್ ನಂಬರ್ ಅಲ್ಲಿ ನಿಮ್ಮದು ಮೇಲ್ಗಡೆ ಇರ್ತದೆ ಸರ್ಟಿಫಿಕೇಟ್ ನಂಬರ್ ಸರ್ ಸರ್ಟಿಫಿಕೇಟ್ ನಂಬರ್ ಅಂತ ಬರ್ದಿರ್ತಾರೆ ಅದನ್ನ ಹಾಕಿ ರೆಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಡಿ ಆಮೇಲೆ ಸೆಕೆಂಡ್ ಇಯರ್ದು ಕೂಡ ನಿಮ್ದು ಏನು ಇದ್ದರೆ ಸೆಕೆಂಡ್ ಇಯರ್ದು ನಿಮ್ಮದು ಸ್ಟೇಟ್ ಬೋರ್ಡ್ನ ಹಾಕಿ ಯಾವ್ದು ಯೂನಿವರ್ಸಿಟಿ ಬರ್ತದೆ ಡಿಪಾರ್ಟ್ಮೆಂಟು ಅದನ್ನ ಹಾಕಿ ಇಲ್ಲಿ ನಿಮ್ಮದು ಕೂಡ ಅದರದ್ದು ಸರ್ಟಿಫಿಕೇಟ್ ನಂಬರ್ನ ಹಾಕಿ ಇದೆ ಎಷ್ಟು ಒಂದೇ ಪೇಜ್ದಾಗಿರುತ್ತೆ ಆಮೇಲೆ ನೆಕ್ಸ್ಟ್ ಏನು ಪೇಜ್ ಹೋದವು ಅದನ್ನು ನಿಮಗೆ ಹೇಳ್ಕೊತೋಗ್ತಾ ನೋಡಿ ಹೇಳ್ಕೊತ ಹೋಗ್ತೀನಿ ನೆಕ್ಸ್ಟ್ ಏನಿದೆ ಅಂದರೆ ನಿಮ್ಮ ಲ್ಯಾಂಗ್ವೇಜ್ ಇಲ್ಲಿ ಹತ್ತು ಹತ್ತು ನಂಬರು ಹತ್ತನೇ ನಂಬರ್ ಕೊಟ್ಟಿದ್ದಾರೆ ನೋಡ ಏನು ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಅಂತ ಕೊಡಿದ್ದಾರೆ ನಿಮಗೆ ಅಂದರೆ ಓದಾಕ ಬರೆಯಾಕ್ ಯಾವ ಲ್ಯಾಂಗ್ವೇಜ್ ಬರ್ತಿದ್ಲ್ಲ ಅದು ತುಂಬಿಟ್ಟು ನಿಮ್ಮ ಕನ್ನಡ ಬಂದರೆ ಕನ್ನಡ ತುಂಬಿ ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ತುಂಬಿ ಒಂದು ಮೇಲೆಗಡೆ ಒಂದು ಕನ್ನಡವನ್ನು ತುಂಬಿ ಮತ್ತು ಕೆಳಗಡೆ ಇಂಗ್ಲೀಷನ್ನು ತುಂಬಿ ಎರಡು ತುಂಬಿ ಏನೂ ಪ್ರಾಬ್ಲಮ್ ಇಲ್ಲ ಆಮೇಲೆ ನಿಮ್ಮದು ಮೇನ್ ಲ್ಯಾಂಗ್ವೇಜ್ ಕನ್ನಡ ಕನ್ನಡ ತುಂಬಿ ಕೆಳಗಡೆ ಇಂಗ್ಲೀಷನ್ನ ತುಂಬಿ ಏನು ಪ್ರಾಬ್ಲಮ್ ಆಗಲ್ಲ ಕೆಳಗಡೆ ಮೇಲೆ ನಿಮ್ಮದು ಡೀಟೇಲ್ಸನ್ನು ಕೇಳಿದ್ದಾರೆ ಅಂದರೆ ನಿಮ್ಮದು ಏನಾದರೂ ಈ ಪ್ರೆಸೆಂಟಾಗಿ ಏನಾದರೂ ವರ್ಕ್ ಅದು ಮಾಡ್ತಾಯಿದ್ರೆ ಫಾಸ್ಟ್ ಪೇರ್ ಸರ್ವಿಸ್ ಅಂತ ಏನಾರು ನೀವು ಪ್ರೆಸೆಂಟಾಗಿ ಏನು ಪ್ರೆಸೆಂಟಾಗಿ ವರ್ಕ್ ಅದು ಏನಾರು ಮಾಡ್ತಾಯಿದ್ದಾರೆ ಅಂತ ತುಂಬಿ ಇಲ್ಲಕ್ಕೆ ಗ್ಯಾಪ್ ಬಿಡಿ ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಮದು ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಟ್ರೇಡ್ಗಳು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಆಗಿದರೆ ಅದ್ರದ್ದು ಇಯರ್ನ ತುಂಬಿ ಇಲ್ಲಿ ಅದ್ರ ಮತ್ತೊಂದು ಸರ್ಟಿಫಿಕೇಟ್ ಪ್ರೂಫ್ ಕಾಪಿನ ಕೂಡ ನೀವು ಹಚ್ಚಿ 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 ಹಚ್ಚರನ್ನು ತಗೊಂಡಿದ್ದಾರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅದು ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದಾರೆ ಅದನ್ನು ಇಲ್ಲಿ ಡೇ ಆ ಥರದೊಂದು ಡೇಟ್ ಇರುತ್ತೆ ಆ ಡೇಟನ್ನು ಹಾಕಿ ಆ ಅಟ್ಯಾಚ್ ಒಂದು ಅದರೊಂದು ಪ್ರಿಂಟನ್ನು ತಗೊಂಡು ಅಟ್ಯಾಚ್ ಮಾಡಿ ಆಮೇಲೆ ಇಲ್ಲಿ ಡೇಟನ್ನು ಹಾಕಿ ನೀವು ಯಾವ ಡೇಟಿಗೆ ಅಪ್ಲಿಕೇಶನ್ ಆ ಡೇಟನ್ನು ಹಾಕಿ ಆಮೇಲೆ ತಗಡೆ ಸಿಗ್ನೇಚರ್ ಮಾಡಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿ ಸಿಗ್ನೇಚರ್ನ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಏನು ಕೊಡಿದ್ದಾರೆ ಅಂತಂದರೆ ಬಿಡಿ ಆಮೇಲೆ ಇಲ್ಲೊಂದು ಸಿಗ್ನೇಚರ್ ಮಾಡಿ ಇಲ್ಲಿ ಡೇ ಇಲ್ಲಿ ಡೇಟ್ ಹಾಕಿ ಮತ್ತೆ ಇಲ್ಲಿ ಸಿಗ್ನೇಚರ್ ಡೇಟ್ ಎಷ್ಟು ಹಾಕಿಬಿಡಿ ಏನು ಅಂತ ಅದನ್ನು ತುಂಬುವಂತಿಲ್ಲ ಇಲ್ಲಿ ಇಲ್ಲಿ ಡೇಟ್ ಹಾಕಿ ಮತ್ತು ಇಲ್ಲಿ ಸೈಡಿಗೆ ಇಲ್ಲಿ ಸಿಗ್ನೇಚರ್ನ ಹಾಕಿ ಆಮೇಲೆ ನೆಕ್ಸ್ಟ್ ಏನಿದೆ ನೋಡಿ ಇಲ್ಲಿ ನಿಮಗೆ ಕೆಲವೊಂದು ಸರ್ಟಿಫಿಕೇಟ್ನ ಕೇಳಿದ್ದಾರೆ ನೀವು ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋವು ಅಂತ ಕೊಡಿ ನೀವು ಇಲ್ಲಿ ಎಸ್ ಅಂತ ಕೊಡ್ರಿ ಕಂಪಲ್ಸರಿ ಆ ಸರ್ಟಿಫಿಕೇಟ ನೀವು ಅವಾಗ ಎಕ್ಸಾಮ್ ಎಕ್ಸಾಮ್ ಟೈಮ್ನಲ್ಲಿ ತೊಗೊಂಡು ಹೋಗಬೇಕಾಗುತ್ತೆ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾದ್ರೆ ನೋವು ಕೊಡಿ ನಿಮ್ಮದು ಕ್ಯಾರೆಕ್ಟರ್ ನಿಮ್ಮದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದ್ದಾರೆ ಇದ್ದರೆ ಎಸ್ ಅಂತ ಕೊಡಿ ಇದಕ್ಕೆ ನೋವು ಅಂತ ಕೊಡಿ ಆಮೇಲೆ ನಿಮ್ಮದು ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದಾರೆ ಎಸ್ ಇದ್ದರೆ ಎಸ್ ಅಂತ ಕೊಡಿ ಇದ್ರೆ ನೋವು ಅಂತ ನೋವು ಅಂತ ಕೊಡಿ ಆಮೇಲೆ ನಿಮ್ಮದು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಿಮ್ಮದು ಇಲ್ಲಿ ಸ್ಕೂಲ್ನಲ್ಲಿ ಯಾವಾಗ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೋ ಸಿಕ್ಸ್ ಮಂತ್ ಅಂದ್ರೆ ಆರು ಒಳಗಿಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಷ್ಟು ನಡೀತೆ ಆ ಥರ ಹತ್ರ ಮುಂದೆ ನೋಡಿ ಇದ್ರೆ ತಗೊಂಡು ಇದ್ರಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅದು ಇದ್ರಷ್ಟಾಕಿ ಮತ್ತು ನೆಕ್ಸ್ಟ್ ಏನಿದೆ ನೋಡಿ ಈ ನೆಕ್ಸ್ಟ್ ಏನು ಕೂಡಿದಾರತ್ತಂದ್ರೆ ನೀವು ಹದಿನೆಂಟು ವರ್ಷ ಕೆಳಗಿನ ಅಂದ್ರೆ ಹದಿನೇಳು ಊರಿ ಜಸ್ಟ್ ಮುಗಿದ್ರೆ ಆಮೇಲೆ ಮೇಲೆ ಹದಿನೆಂಟು ವರ್ಷ ಒಳಗಿನವ್ರು ಏನು ಇದ್ದಿರ್ತಲ್ಲ ಅವರು ಇಲ್ಲಿ ನೇಮನ್ನು ಹಾಕಿ ನೇಮ್ ಹಾಕಿ ಇಲ್ಲಿ ಆ ಫಸ್ಟ್ ಫಾರ್ಮ್ ಮತ್ತು ಯಾರು ಹದಿನೆಂಟು ವರ್ಷದ ಒಳಗಿನ ಇದ್ದಿರ್ತಾರಲ್ಲ ಅವ್ರ ನೇಮನ್ನು ಇಲ್ಲಿ ಹಾಕಿ ತುಂಬಬೇಕು ಇಲ್ಲಿ ಹದಿನೆಂಟು ವರ್ಷದ ಒಳಗಿನವರು ಆಮೇಲೆ ಹದಿನೆ ಹದಿನೆಂಟು ವರ್ಷ ಮೇಲೆ ಮೇಲಿನವ್ರು ಯಾರು ಇರ್ತಿರಲ್ಲ ಅವರು ಇಲ್ಲಿ ನೋಡ್ಕೊಳ್ಳಿ ಅವ್ರಿಗೆ ಕೆಳಗಿನ ಒಂದು ಫಾರ್ಮನ್ನು ತುಂಬಬೇಕಿದನು ಇಲ್ಲಿ ನಿಮ್ಮದು ಓನ್ಲಿ ಒಂದು ನಿಮ್ಮದು ಹೆಸರ ಹಾಕಿಬಿಡಬೇಕು ಇಷ್ಟೇ ಆಮೇಲೆ ಕೆಳಗಡೆ ಇಲ್ಲಿ ಡೇಟ್ ಕೊಟ್ಟರೆ ಡೇಟನ್ನು ಹಾಕಿ ನೀವು ಕೂಡ ಇಲ್ಲಿ ಹದಿನೆಂಟು ಡೇ ವರ್ಷ ಒಳಗಿನ ಯಾರು ಅವ್ರ ಕೂಡ ಇಲ್ಲಿ ಡೇಟನ್ನು ಹಾಕಿ ಆಮೇಲೆ ಇಲ್ಲಿ ಸೈಡಿಗೆ ಇಲ್ಲಿ ಸಿಗ್ನೇಚರನ್ನ ಮಾಡಿ ಇಷ್ಟೇ ಇದು ಇಷ್ಟೇ ಇರ್ತಿರೋದು ಮತ್ತೇನು ಇರೋದಲ್ಲ ಆಮೇಲೆ ಈ ಕೆಳಗೆ ಏನು ಏನಿರುತ್ತೆ ಅಂದರೆ ತಲೆ ಎರಡನೇ ಫಾರ್ಮು ಆಮೇಲೆ ಈ ಕೆಳಗಡೆ ನಿಮ್ಮದು ಒಂದು ಅಡ್ಮಿಟ್ ಕಾರ್ಡ್ ಒಂದು ಡೀಟೇಲ್ಸ್ ಕೂಡ ತುಂಬಬೇಕಾಗುತ್ತೆ ಈ ನೋಡ್ಕೊಳ್ಳಿ ಇಲ್ಲಿ ಅಡ್ ಅಡ್ಮಿಟ್ ಕಾರ್ಡು ಇಲ್ಲಿ ನಿಮ್ದು ಒಂದು ಫೋಟೋನ ಹಚ್ಚಿ ಅಲ್ಲಿ ಮೇಲ್ಗಡೆಯನ್ನು ಯಾವ ಥರ ಮಾಡಿಲ್ಲ ಅದೇ ಥರ ಇಲ್ಲಿ ಫೋಟೋನ ಸಿಗ್ನೇಚರ್ ಮಾಡಿ ಇಲ್ಲಿ ಕೂಡ ಫೋಟೋನ ಹಚ್ಚಿ ಮೇಲ್ಗಡೆ ಇಲ್ಲಿ ನಿಮ್ಮದು ಸ್ಟ್ರೀಮ್ ಅಂತ ಕೇಳುತ್ತೆ ಸ್ಟ್ರೀಮ್ ಅಂದರೆ ಏನಂದ್ರೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದಾರಲ್ಲ ಆ ಸರಿಯಾಗಿ ನೋಟಿಫಿಕೇಷನ್ ಓದ್ಕೊರಿ ಸರಿಯಾಗಿ ನೋಟಿಫನ್ ಸ್ಟ್ರೀಮ್ನ ಹೌಸ್ ಕೀಪರ್ ನೀವು ಹೌಸ್ ಕೀಪರ್ ಹಾಕ್ತಾಯಿದ್ರೆ ಇಲ್ಲಿ ಹೌಸ್ ಕೀಪರ್ ಅಂತ ಹಾಕಿ ಹೌಸ್ ಕೀಪರ್ ಅಂತ ಹಾಕಿ ಆಮೇಲೆ ಕೆಳಗಡೆ ಇಲ್ಲಿ ನಿಮ್ಮ ನಿಯಮನ ಟೆಂತ್ ಮಾರ್ಸ್ ಕಾರ್ಡ್ನಲ್ಲಿ ಯಾವ ಥರ ಇದೆಯಲ್ಲ ಆ ಥರ ನಿಯಮನ ಹಾಕಿ ಮತ್ತೊಮ್ಮೆ ಆಮೇಲೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆಮೇಲೆ ನಿಮ್ಮದು ಟೆಂತ್ ಮಾರ್ಚ್ ಕಾರ್ಡ್ನಲ್ಲಿ ಯಾವ ಥರ ಇದೆಯಲ್ಲ ಆ ಥರ ನಿಮ್ಮದು ಫಾದರ್ ನೇಮ್ ಹಾಕಿ ನಿಮ್ಮ ನಿಮ್ಮ ಯಾರು ಫಾದರ್ ಇದ್ದ ಫಾದರ್ ನೇಮನ್ನು ಹಾಕಿ ಆಮೇಲೆ ಕೆಳಗಡೆ ಟೆಂತ್ ಮಾರ್ಚ್ ಕಾರ್ಡ್ ಥರನೇ ಕೂಡ ಮದರ್ ನೇಮನ್ನು ಹಾಕಬೇಕು ಆಮೇಲೆ ಹೌಸ್ ನಂಬರು ಇದ್ರೆ ಬಿಡಿ ಆಮೇಲೆ ನಿಮ್ಮದು ನಿಮ್ಮ ಊರು ಯಾವರೆಲ್ಲ ವಿಲೇಜೇ ವಿಲೇಜನ್ನು ಹಾಕಿ ನಿಮ್ಮದು ಪೋಲ್ಟಿಷನ್ನ ಹಾಕಿ ಆಮೇಲೆ ನಿಮ್ಮದು ಪೋಸ್ಟ್ ಆಫೀಸ್ ಒಂದೊಂದು ಊರಲ್ಲಿ ಪೋಸ್ಟ್ ಆಫೀಸ್ ಇರುವುದಲ್ಲ ಅದಕ್ಕೈ ನಿಮ್ಮದೊಂದು ಪೋಸ್ಟ್ ಆಫೀಸನ್ನು ಹಾಕಿ ನಿಮ್ಮದು ಯಾವ ಪೋಸ್ಟ್ ಆಫೀಸ್ ಅದ ಇದು ಅದನ್ನ ಹಾಕಿ ಆಮೇಲೆ ಡಿಸ್ಟಿಕನ್ನ ಹಾಕಿ ಇಲ್ಲಿ ಸ್ಟೇಟ್ ಹಾಕಿ ಆಮೇಲೆ ನಿಮ್ಮದು ಪಿನ್ ಕೋಡನ್ನು ಹಾಕಿ ಪಿನ್ ಕೋಡನ್ನು ಸರಿಯಾಗಿ ಹಾಕಿ ಪಿನ್ ಕೋಡ್ ಸರಿಯಾಗಿ ಹಾಕಿರಿ ಎಲ್ಲ ಡೀಟೇಲ್ಸನ್ನು ತೊಗೊತಾರೆ ಪಿನ್ ಕೋಡನ್ನು ಸರಿಯಾಗಿ ಹಾಕಿ ಆಮೇಲೆ ಕೆಳಗಡೆ ಇಲ್ಲಿ ನೀವು ಏನು ತುಂಬುವಂತಿಲ್ಲ ಇದು ರೈಸೇಷನ್ ಅಂತ ಏನು ಕೊಟ್ಟಿದಾರ ಇಲ್ಲಿ ಇದನ್ನ ಹಾಗೆ ನೀವು ಗ್ಯಾಪನ್ನು ಬಿಡಿ ಯಾವುದೇ ಈ ಕೆಳಗಡೆ ನೀವು ಏನು ಸಿಗ್ನೇಚರ್ನ ಮಾಡಕ್ಕೆ ಹೋಗ್ಬೇಡ್ರಿ ಪ್ರೊಸೀಡಿಂಗ್ ಆಫೀಸರ್ ಅಂತ ಹೇಳಿ ಏನಿದೆ ನಾವು ಹೊಡಿತಾರೆ ಇದನ್ನ ಇದನ್ನೇನು ನೀವು ಮಾಡ್ಕೋಬೇಡ್ರಿ ಇದನ್ನ ಹಾಗೆ ಗ್ಯಾಪ್ ಗ್ಯಾಪ್ಬಿಟ್ಟಿ ಆಮೇಲೆ ಇದ್ರ ಕೆಳಗೆ ಇಷ್ಟೇ ಇದ್ರದ್ದೊಂದು ಇದಾಗಿರುತ್ತೆ ಇದನ್ನೆಷ್ಟು ನೀವು ಮಾಡಿದರೆ ಇದಿಷ್ಟು ನೀವು ಮಾಡಿದ ಮೇಲೆ ನೀವು ಏನು ಮಾಡಬೇಕಂದ್ರೆ ಒಂದು ಪೋಸ್ಟ್ ಆಫೀಸದು ಇದು ಸಿಗ್ತದೆ ಅಂದರೆ ಕವರ್ಗಳು ಸಿಗ್ತವೆ ಕವರ್ಗಳೇ ಕವರ್ಗಳು ಸಿಕ್ಕ ಮೇಲೆ ಏನು ಮಾಡ್ಬೇಕು ನೀವು ಆ ಕವರ್ಗಳನ್ನು ತೊಗೊಂಡ ಒಂದು ಎರಡು ಕವರ್ನ ತೋರಿ ಒಂದು ಕವರ್ನ ಖಾಲಿ ಅವರು ಅಡ್ಮಿಟ್ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಅಡ್ಮಿಟ್ ಕಾರ್ಡನ್ನ ಕಳಿಸ್ತಾರೆ ನೀವೇನು ಮಾಡಬೇಕಂದ್ರೆ ಆ ಒಂದು ಕವರ್ನ ತೊಂದು ಒಂದು ಕವರ್ನಲ್ಲಿ ಇದೆಲ್ಲ ಹಾಕಿ ದೊಡ್ಡದೊಂದು ಕವರು ಸಣ್ಣ ಕವರು ಅಂತ ಸಿಗುತ್ತೆ ಅದು ದೊಡ್ಡ ಕವ ಒಂದು ದೊಡ್ಡ ತೋರಿ ಒಂದು ಸಣ್ಣ ತೋರಿ ಇದನ್ನೆಲ್ಲ ಫಾರ್ಮ್ನ ತುಂಬಿದ ಮೇಲೆ ಇನ್ನು ಪ್ರಿಂಟ್ ತೊಗೊಳ್ಳಿ ಪ್ರಿಂಟ್ ತೊಗೊಂಡ್ಮೇಲೆ ತುಂಬಿದ ಮೇಲೆ ಅದನ್ನೆಲ್ಲ ಕವರ್ನ ಪಿನ್ನ ಹೊಡೆದು ಕವರ್ನಲ್ಲಿ ಹಾಕಿ ಕವರ್ನಲ್ಲಿ ಹಾಕಿದ್ಮೇಲೆ ಏನು ಮತ್ತೊಂದು ತೊಂದಿತ್ತು ಅದನ್ನು ಕೂಡ ಅದರಲ್ಲಿ ಹಾಕಿ ಹಾಕಿದ ಮೇಲೆ ಮೇಲುಗಡೆ ಮಾತ್ರ ನೀವು ಬರಿಬೇಕು ಏನು ಬರಬೇಕಂದ್ರೆ ನಿಮ್ಮದು ಈ ಸಡೆ ಎಲ್ಲ ಅಡ್ರೆಸ್ಸನ್ನು ಬರೀಬೇಕು ನಿಮ್ಮದು ಹೆಸರು ಆಮೇಲೆ ನಿಮ್ಮ ವಿಲೇಜು ಡಿಸ್ಟಿಕ್ಕು ಪಿನ್ಕೋಡೆಲ್ಲ ಬರೆದು ಮತ್ತು ಅದು ಅಲ್ಲಿ ಫಸ್ಟ್ ಏನು ಮಾಡಬೇಕು ಫಾರ್ಮ್ ಮತ್ತು ಹಾಕಬೇಕು ಫಾರ್ಮ್ ಹೊತ್ತು ಹಾಕಿದ್ಮೇಲೆ ಹಾಕಿದ್ಮೇಲೆ ಟೂ ಅಂತ ಹಾಕಿ ನೀವು ಯಾವ ನೀವು ಕಸ್ತಾ ಇರ್ತೀರಲ್ಲ ನೀವು ಅಂದರೆ ನಿಮ್ಮ ಬೆಂಗ್ಳೂರು ಬೆಂಗಳೂರಿಗೆ ಅಂತ ಇಲ್ಲಿ ನಮ್ಮ ಕರ್ನಾಟಕದವ್ರು ಬೆಂಗ್ಳೂರು ಕಸ್ತರು ಕಾಮನಾಗಿ ನೀವು ನೋಟಿಫಿಕೇಶನ್ ಎಲ್ಲಿ ಕೊಡ್ಯಾರ ಯಾವ ನೀವು ಪೋಸ್ಟಲ್ಲಿಗೆ ಅಂತೇಳಿ ಯಾವ ಪೋಸ್ಟಿಗೆ ಕಳಿಸ್ತಾರೆ ಅಂತ ಎರಡು ಒಂದು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಅದರ ಒಂದು ಡೀಟೇಲ್ಸನ್ನು ತುಂಬಿ ನೋಟಿಫಿಕೇಷನಲ್ಲಿ ಅದನ್ನೆಲ್ಲ ಯಾವ ಥರ ಅದರ ಅಡ್ರೆಸ್ಸನ್ನು ಪೂರ್ಣವಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಅದ್ರ ಹೋಗಿ ನೀವು ತುಂಬಿಕೋಬೇಕು ಅಷ್ಟು ಅದು ನೋಡಿ ತುಂಬಿರಿ ಅಂದ್ರೆ ಸಾಕು ಬೇರೆದನ್ನು ತುಂಬಕ್ಕೆ ಅಷ್ಟು ತುಂಬಿದ್ರೆ ಡೈರೆಕ್ಟಾಗಿ ಹೋಗ್ತೀವಿ ನಿಮ್ಮದು ಅವ್ರ ಅಡ್ಮಿಟ್ ಕಾರ್ಡ್ ಯಾವಾಗ ಬರಬೇಕಲ್ಲ ನಿಮ್ಮದು ಒಂದು ಪೋಸ್ಟ್ಲೇ ನಿಮ್ಮ ಮನೆಗೆ ಅಡ್ಮಿಟ್ ಕಾರ್ಡ್ನ ಕಳಿಸ್ತಾರೆ ಇಷ್ಟು ಇದರ ಒಂದು ಮಾಹಿತಿಯಾಗಿರ್ತದೆ ಇಷ್ಟೇ ಫಸ್ಟ್ ಇದ್ರದ ಒಂದು ಎಕ್ಸಾಮ್ ನಡೆಸ್ತಾರೆ ಎಕ್ಸಾಮ್ ಇಪ್ಪತ್ತು ಮಾರ್ಸದ ಎಕ್ಸಾಮ್ ಇರ್ತೈತೆ ಆಮೇಲೆ ಫಿಸಿಕಲ್ ನಡೆಸ್ತಾರೆ ಇದ್ರ ಒಂದು ಹದಿನಾರು ಮೀಟ್ರ್ ರನ್ನಿಂಗ್ ಇರ್ತೈತಿ ಆಮೇಲೆ ಆರು ಆರು ಐದು ನಿಮಿಷ ಒಂದು ಟೈಮಿಂಗ್ ಇರ್ತೈತಿ ಇದಕ್ಕೆ ಹೈಟ್ ಇಡ್ಬೇಕಂದ್ರೆ ಒಂದು ಐವತ್ತೆರಡು ಐವತ್ತೆರಡು ಹಾಯಿಡ್ಬೇಕು ಆಮೇಲೆ ಟ್ರೆಡ್ ಟೆಸ್ಟ್ ಇರ್ತೈತೆ ಟ್ರೆಡ್ ಟ್ರೆಡ್ ಟೆಸ್ಟ್ ಎಷ್ಟು ಮಾರ್ಸ್ ಅಂದ್ರೆ ಮೂವತ್ತು ಮಾರ್ಸ ಒಂದು ಟ್ರೆಡ್ ಟೆಸ್ಟ್ ಕೂಡ ಇದಿರ್ತೈತಿ ಇದರ ಒಂದಿಷ್ಟು ಆಮೇಲೆ ನಿಮ್ಮದು ಮೆಡಿಕಲ್ ಆಮೇಲೆ ನಿಮ್ಮದು ಡಾಕ್ಯುಮೆಂಟ್ ಡಿರಿಕ್ಷನ್ ಇಷ್ಟ ಬೇಗ ನಿಮ್ಮದೇ ಜಾಯ್ನಿಂಗ್ ಲೆಟ್ರ್ ಕೂಡ ಬರುತ್ತೆ ಇಷ್ಟೊಂದು ಎತ್ರ ಒಂದು ಪ್ರೊಸೆಸ್ ಇರುತ್ತೆ ಆಮೇಲೆ ನೀವು ಇದನ್ನೆಲ್ಲ ಅದನ್ನೆಲ್ಲ ತುಂಬಿದ ಮೇಲೆ ಮೇಲೆಗಡೆ ಒಂದು ಸ್ಟಾಂಪನ್ನು ಹಚ್ಚಬೇಕು ಹತ್ತು ರೂಪಾಯ್ದೊಂದು ಸ್ಟಿಕರ್ ಸಿಗುತ್ತೆ ಅದು ಸ್ಟೇಷನರಿ ಅಂಗಡಿಗೆ ಸಿಗುತ್ತೆ ನೀವು ಎಷ್ಟು ಒಂದು ಇಪ್ಪತ್ತು ರೂಪಾಯ್ದೊಂದು ಸ್ಟೇ ಅದನ್ನ ಸ್ಟಿಕರ್ನ ಹಚ್ಚಿ ಪೋಸ್ಟ್ ಪೇಡ್ಲೆ ಕಳಿಸಿ ಜಲ್ದಿ ಹೋಗುತ್ತೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದು ಇದ್ರದ್ದು ಲಾಸ್ಟ್ ದಿನಾಂಕ ಕೂಡ ಆಗಿರ್ತದೆ ಎಷ್ಟು ಅಷ್ಟು ಲಾಸ್ಟು ಯಾರು ವೀಡಿಯೋನ ನೋಡ್ತಾ ಇದ್ದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಹಾಗೆ ಯಾರು ಅಪ್ಲೈ ಮಾಡ್ತಾ ಅವರಿಗೆ ವಿಡಿಯೋ ಕೂಡ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬನ್ನ ಮಾಡ್ಕೊಳ್ಳೋದನ್ನ ಮಾಡಿಬೇಡಿ ಓಕೆ ಬಾಯ್